ಪ್ರಿಯ ವೀಕ್ಷಕರೇ, ನಮಸ್ಕಾರ. ದೇಶ ಕೋಶ ಪರಂಪರೆ ವಾಹಿನಿಯ ಇನ್ನೊಂದು ಹೊಸ ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆ ಗರಿಕೆ ಹುಲ್ಲಿಗೆ ಸಂಬಂಧಿಸಿದ್ದು. ಗರಿಕೆ ನಮಗೆ ಪರಿಚಯವಾದದ್ದೇ ನಮ್ಮ ಸಾಂಪ್ರದಾಯಿಕ ಪೂಜಾ ಕಾರ್ಯಗಳ ಬಳಕೆಯಲ್ಲಿ. ಕೆಲವು ಪೂಜಾ ಕಾರ್ಯಗಳ ಆರಂಭದಲ್ಲಿ ಸಗಣಿ ಉಂಡಿಗೆ ಪುಟ್ಟ ಗೋಪುರಾಕೃತಿ ನೀಡಿ ಅದರ ನೆತ್ತಿಗೆ ಸಣ್ಣ ಗರಿಕೆಯನ್ನು ನೆಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಪೂಜೆ ಪ್ರಾರಂಭಿಸುತ್ತಾರೆ. ನಮ್ಮ ಬಾಲ್ಯದಲ್ಲಿ ಆಕೃತಿಯನ್ನು ಏನು ಎಂದು ಪ್ರಶ್ನಿಸುತ್ತಿದ್ದೆವು. ನಮ್ಮ ಹಿರಿಯರು ಅದು ಪಿಳ್ಳೆರಾಯ ಎನ್ನುತ್ತಿದ್ದರು. ಪೂಜೆಯ ನಂತರ ಪಿಳ್ಳೆರಾಯ ಎತ್ತಿಟ್ಟ ಜಾಗದಲ್ಲಿ ಒಣಗಿ ಗಟ್ಟಿಯಾಗಿ ಅನೇಕ ತಿಂಗಳುಗಳವರೆಗೆ ಅಲ್ಲೇ ಇರುತ್ತಿತ್ತು. ಪಿಳ್ಳೆರಾಯ ಗಣೇಶನೇ ಇರಬೇಕು. ಇನ್ನು ಗಣೇಶನ ಹಬ್ಬದಲ್ಲಿ ಗರಿಕೆ ಇಲ್ಲದೆ ಪೂಜೆ ನಡೆಯುವುದೇ ಇಲ್ಲ. ಒಟ್ಟಿನಲ್ಲಿ ಗರಿಕೆ ನಮ್ಮ ಪೂಜೆಗಳಲ್ಲಿ ಮಹತ್ವದ ಸ್ಥಾನ ಪಡೆದುಕೊಂಡಿದೆ. ಒಂದು ಹದವಾದ ಮಳೆ ಬಿದ್ದರೆ ಸಾಕು, ಸಾಗುವಳಿಯ ನೆಲದ ತುಂಬೆಲ್ಲ ಗರಿಕೆ ಬೆಳೆದು ನಿಲ್ಲುತ್ತದೆ. 3 ಇಂಚಿನ ಬೇರು ನೆಲದಾಳಕ್ಕಿಳಿದರೆ ನೆಲದ ಮೇಲೆ 12 ಇಂಚುಗಳ ಎತ್ತರಕ್ಕೆ ಬೆಳೆಯುತ್ತದೆ. ಇದು ಹೆಚ್ಚಾದಲ್ಲಿ ಕೃಷಿ ಕಾರ್ಯಕ್ಕೆ ಕೊಂಚ ತೊಡಕು ಎನ್ನುವ ಮಾತಿದೆ. ಇದನ್ನು ನಿರ್ಮೂಲ ಮಾಡುವುದು ಕೂಡ ಕಠಿಣವೇ. ಅಂಥ ಚಾಣಕ್ಯನಂಥ ಚಾಣಕ್ಯನನ್ನೇ ಒಮ್ಮೆ ಮುಗ್ಗರಿಸುವಂತೆ ಮಾಡಿದ್ದು ಈ ಗರಿಕೆ. ಆತ ಅದನ್ನು ಬೇರು ಸಮೇತ ಕಿತ್ತು ಹಾಕಿ ಮುಂದಕ್ಕೆ ನಡೆದ ಎನ್ನುವುದನ್ನು ಪಠ್ಯದಲ್ಲಿ ಓದಿದ್ದೇವೆ. ಮೇಯುವ ಜಾನುವಾರುಗಳಿಗೆ ಮಾತ್ರ ಗರಿಕೆ ಉತ್ತಮ ಆಹಾರ. ಇನ್ನು ಗ್ರಹಣ ಕಾಲಕ್ಕೆ ಗರಿಕೆಯನ್ನು ಹುಡುಕಿ ತಂದು ಎಲ್ಲ ಆಹಾರ ಪದಾರ್ಥಗಳಲ್ಲಿ ಹಾಕುತ್ತೇವೆ. ಹೀಗೆ ಮಾಡುವುದರಿಂದ ಗ್ರಹಣ ಕಾಲದ ಕಿರಣಗಳು ಆಹಾರ ಪದಾರ್ಥಗಳಿಗೆ ತಾಕುವುದಿಲ್ಲ ಎನ್ನುವುದು ಒಂದು ನಂಬಿಕೆ. ಗರಿಕೆಯನ್ನು ಕರಿಕೆ ಅಂತಲೂ ಕರೆಯುತ್ತಾರೆ. ಕಾಡುಗರಿಕೆ, ಕುಡಿಗರಿಕೆ, ಹರಿಯಾಳಿ ಎಂದೆಲ್ಲ ಹೆಸರಿಸಿದ್ದಾರೆ. ಹಿಂದಿಯಲ್ಲಿ ದೂಟ್, ಸಂಸ್ಕೃತದಲ್ಲಿ ಶತಪರ್ವ ಎಂದು ಕರೆಯಲಾಗಿದೆ. ಆಂಗ್ಲರ ಬಾಯಲ್ಲಿ ಇದು ಬರ್ಮುಡಾ ಗ್ರಾಸ್. ಗರಿಕೆಯನ್ನು 3 ವಿಧಗಳಲ್ಲಿ ವಿಂಗಡಿಸಿದ್ದಾರೆ. ಮೊದಲೆರಡು ವಿಧಗಳು ನೆಲದಲ್ಲೇ ಹರಡಿಕೊಂಡು ಬೆಳೆಯುವಂಥದ್ದು. 3ನೆಯದು ಗಂಡದೂರ್ವ, ನೆಲದಿಂದ ಮೇಲಕ್ಕೆ ಬೆಳೆಯುವಂಥದ್ದು. ದಪ್ಪನೆ ಕಾಂಡ, ಉದ್ದನೆ ಎಲೆಗಳಿರುವ ಈ ಗರಿಕೆ ಉತ್ತಮವೆಂದು ಹೇಳಲಾಗಿದೆ. ಸೈಪರೇಸಿಯೇ ಕುಟುಂಬದ ತೃಣಾದಿ ವರ್ಗಕ್ಕೆ ಸೇರಿದ ಗರಿಕೆಯ ವೈಜ್ಞಾನಿಕ ಹೆಸರು ಸೈನೋಡಾನ್ ಡ್ಯಾಕ್ಟಿಲಾನ್. ತೃಣ ಎಂದರೆ ಹುಲ್ಲು. ಎದುರಾಳಿಯನ್ನು ಹೀಯಾಳಿಸುವಾಗ ತೃಣಕ್ಕೆ ಸಮ ಎಂಬ ಉಪಮೆಯನ್ನು ಬಳಸಲಾಗುತ್ತದೆ. ನಿಜಕ್ಕೂ ತೃಣಾದಿ ವರ್ಗಕ್ಕೆ ಸೇರಿದ ಗರಿಕೆಯನ್ನು ಹೀಗೆ ಹೀಯಾಳಿಸುವಂತಿಲ್ಲ, ನಿಕೃಷ್ಟವಾಗಿ ಕಾಣುವಂತೆಯೂ ಇಲ್ಲ. ಏಕೆಂದರೆ ಗರಿಕೆ ಅಪಾರ ಔಷಧಿಗಳ ಭಂಡಾರವಾಗಿದೆ. ಗರಿಕೆಯಲ್ಲಿ ಕ್ಯಾಲ್ಸಿಯಂ, ಬಿ ಮತ್ತು ಸಿ ಅನ್ನಾಂಗವಿರುವುದನ್ನು ಗುರುತಿಸಿದ್ದಾರೆ. ಗರಿಕೆಯಲ್ಲಿನ ಒಗರು, ಸಿಹಿ, ಕಹಿ ರಸಗಳು ಶೀತ ಗುಣಗಳನ್ನು ಹೊಂದಿವೆ. ಪಿತ್ತ, ಕಫ, ವಾತ, ಜ್ವರ, ಬಾಯಾರಿಕೆ, ಮೈಯುರಿ, ಆಯಾಸ ಮುಂತಾದವುಗಳ ನಿವಾರಣೆಗಾಗಿ ಉಪಯೋಗವಾಗುತ್ತದೆ. ಗರಿಕೆಯನ್ನು ಹೇಗೆಲ್ಲ ಔಷಧವಾಗಿ ಬಳಸಬಹುದು ಎನ್ನುವುದನ್ನು ತಜ್ಞರು ಸೂಚಿಸಿದ್ದಾರೆ. ಗಾಯವಾಗಿ ರಕ್ತಸ್ರಾವವಾಗುತ್ತಿದ್ದರೆ ಚೆನ್ನಾಗಿ ಬೆಳೆದ ಗರಿಕೆ ಹುಲ್ಲನ್ನು ಶುಭ್ರವಾಗಿ ತೊಳೆದು ನುಣ್ಣಗೆ ಅರೆದು ಗಾಯಕ್ಕೆ ಲೇಪಿಸಬಹುದು. ಇಲ್ಲವೇ ಹಿಂಡಿ ರಸವನ್ನು ಹಚ್ಚಬಹುದು. ಗರಿಕೆಯ ಎಲೆಯಲ್ಲಿ ರಕ್ತಸ್ರಾವ ನಿಲ್ಲಿಸುವ ಗುಣವಿದೆ. 2 ಚಮಚ ಗರಿಕೆ ಎಲೆಯ ರಸಕ್ಕೆ ಜೇನುತುಪ್ಪ ಇಲ್ಲವೇ ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸುವುದರಿಂದ ಮೂತ್ರದಲ್ಲಾಗುವ ಉರಿ, ಮೊಳೆ ರೋಗದಲ್ಲಿ ಆಗುವ ರಕ್ತಸ್ರಾವ
ಹಾಗೂ ಇತರೆ ರಕ್ತಸ್ರಾವಗಳನ್ನು ತಡೆಯಲು ಸಾಧ್ಯವಾಗುತ್ತದೆ. ಅಸ್ತಮಾ, ಅಲರ್ಜಿ ಮುಂತಾದ ಕಾಯಿಲೆಗಳಲ್ಲಿ 6 ಚಮಚೆ ಗರಿಕೆಯ ರಸವನ್ನು ಜೇನಿನೊಂದಿಗೆ ಬೆರೆಸಿ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ತೊಂದರೆ ನಿವಾರಣೆಯಾಗುತ್ತದೆ. 120 ml ಗರಿಕೆ ಎಲೆಯ ರಸಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಬೇವಿನ ಎಲೆಯ ರಸ, 60 ml ಎಳನೀರು, 100 ml ತೆಂಗಿನ ಎಣ್ಣೆ, 1 ಚಮಚೆ ಜ್ಯೇಷ್ಠ ಮಧು ಚೂರ್ಣ ಎಲ್ಲವನ್ನ ದಪ್ಪ ತಳದ ಹಿತ್ತಾಳೆ ಪಾತ್ರೆಯಲ್ಲಿ ಹಾಕಿ ಮಂದ ಉರಿಯಲ್ಲಿ ನೀರಿನ ಅಂಶ ಹೋಗುವವರೆಗೂ ಕಾಯಿಸಿ ನಂತರ ಬರುವ ತೈಲವನ್ನು ಬಟ್ಟೆಯಲ್ಲಿ ಶೋಧಿಸಿ ಬಾಟಲಿಯಲ್ಲಿ ಶೇಖರಿಸಬೇಕು. ಈ ತೈಲವನ್ನು ಗಾಯಕ್ಕೆ ಹಚ್ಚಿದರೆ ಗಾಯ ವಾಸಿಯಾಗುತ್ತದೆ, ನೆವೆ ಇದ್ದರೆ ನಿವಾರಣೆಯಾಗುತ್ತದೆ, ಮುಖಕ್ಕೆ ಹಚ್ಚಿದರೆ ಕಾಂತಿ ಹೆಚ್ಚುತ್ತದೆ, ತಲೆಗೆ ಹಚ್ಚಿದರೆ ತಲೆಯಲ್ಲಿನ ಉರಿ ನೆವೆ ಹೋಗುತ್ತದೆ ಮತ್ತು ಕೂದಲುದುರುವುದು ಕಡಿಮೆಯಾಗುತ್ತದೆ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಗರಿಕೆ ಕಷಾಯ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಮೊದಲಿಗೆ ಚೆನ್ನಾಗಿ ಬೆಳೆದ ಗರಿಕೆಯನ್ನು ತೊಳೆದು ಸ್ವಚ್ಛ ಮಾಡಿಕೊಳ್ಳಬೇಕು. ನಂತರ 200 ml ನೀರನ್ನು ಕುದಿಯುವಂತೆ ಕಾಯಿಸಿ ಅದರಲ್ಲಿ ಗರಿಕೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ 2-3 ನಿಮಿಷ ಬೇಯಿಸಬೇಕು. ಆಮೇಲೆ ಆರಲು ಬಿಟ್ಟು ತಣ್ಣಗಾದ ನಂತರ ಸೋಸಿ ಸೇವನೆ ಮಾಡಬಹುದು ಎಂದು ಸೂಚಿಸಲಾಗಿದೆ. ಗರಿಕೆಯಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶವೂ ಇದೆ. ಗರಿಕೆಯ ಕಷಾಯ ಸೇವನೆಯಿಂದ ದೇಹಕ್ಕೆ ಹಾನಿಯುಂಟು ಮಾಡುವ ಎಷ್ಟೋ ಸೂಕ್ಷ್ಮ ಜೀವಿಗಳು ನಾಶವಾಗುತ್ತವೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಗರಿಕೆಯಲ್ಲಿ ಸಿಲಿಕಾ ಎಂಬ ಅಂಶ ಅಧಿಕ ಪ್ರಮಾಣದಲ್ಲಿರುವುದರಿಂದ ದೇಹದ ಉಷ್ಣಾಂಶವನ್ನು ತಗ್ಗಿಸುವುದರಲ್ಲಿ ಇದು ಸಹಕಾರಿಯಾಗಿದೆ ಎನ್ನಲಾಗಿದೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯ ತಿಳಿಸಲು ಮರೆಯಬೇಡಿ. ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಉತ್ತೇಜನ ನೀಡಿ, ಇದು ನಮ್ಮ ಪ್ರೀತಿಯ ಕೋರಿಕೆ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸಂಚಿಕೆಯೊಂದಿಗೆ. ನಮಸ್ಕಾರ.